ಅಕ್ರಮ ಮರಳುಗಾರಿಕೆ ದಾಹಕ್ಕೆ ಕಣ್ಣುಗಾವಲಾದ ಅಧಿಕಾರಿಗಳು. ಹೌದು, ಇದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಗುದ್ದಲ ನಗರದ ತುಂಗಭದ್ರಾ ನದಿ ದಂಡೆಯ ತೀರದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆಯ ಅತ್ಯಾಚಾರ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆಯೇ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಿದ್ರೆ ತಾಲೂಕಾಡಳಿತ ಏನ್ ಮಾಡ್ತಾ ಇದೆ? ಇದು ಪ್ರಜ್ಞಾವಂತ ನಾಗರಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮುತ್ತಲ ನಗರದ ಪೊಲೀಸ್ ಠಾಣೆ ಎದುರಿಗೆ ಅಕ್ರಮ ಮರಳುಗಾರಿಕೆಯ ಲೋಡ್ಗಳು ಸಾಕ್ತಿವೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅದು ಕೂಡ ನಿದ್ರಾವಸ್ಥೆಗೆ ಜಾರಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜಾನ ಕುರುಡುತನ ಪ್ರದರ್ಶನ ಮಾಡಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಎತ್ತ ಸಾಕ್ತಿದೆ ನಮ್ಮ ವ್ಯವಸ್ಥೆ, ಅಕ್ರಮ ಮರಳುಗಾರಿಕೆಗೆ ಕೊನೆ ಇಲ್ವೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನುಗಳು ಎಲ್ಲಿ ಹೋದವು ಅನ್ನೋ ಪ್ರಶ್ನೆ ಕೂಡ ಮೂಡ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ರೀತಿಯ ಸಾಮೂಹಿಕ ಸಂಪನ್ಮೂಲಗಳು ಲೂಟಿಯಾದ್ರೆ ಈ ಭೂಮಿ ಮೇಲೆ ಮನುಷ್ಯ ಬದುಕುವ ಹಂತವನ್ನೇ ಕಳೆದುಕೊಳ್ಳುವುದು ಸತ್ಯ ಅನ್ನೋ ಮಾತು ಕೇಳಿ ಬರ್ತಿದೆ. ಉಸ್ಮಾನ್ ಕನ್ನಡ ಜನಜಾಗೃತಿ ಮೂಡಿಸ್ತಾ ಇರೋದಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ ಭಿಕ್ಷಕ್ರೆ, ಇದು ನಮ್ಮ ವಾಹಿನಿಯ ಸುದ್ದಿಯನ್ನು ನೋಡಿದ ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಟಾರ್ ನ್ಯೂಸ್ 1 ಕನ್ನಡ, ಹಾವೇರಿ.